महिला मीसलाति मसूदेगे केंद्र ओप्पिगे नीडिदे। 1996 अंदिन प्रधानी देवेगौड़ सरकार मोदल बारिगे ई मसूदे मंडिसितु। इदर बग्गे मत्तष्टु माहिति कोड्तीवि ई स्टोरियल्लि। लोकसभे हागू देशद एल्ला राज्य विधानसभेगळल्लि महिळेयरिगे शेकडा 33% मीसलाति ओदगिसुव बहु निरीक्षित महिला मीसलाति मसूदेगे केंद्र सरकार क्याबिनेट कोनेगू ओप्पिगे नीडिदे। ई मूलक ದೇಶದ ಅರ್ಧದಷ್ಟು ಇರುವ ಮಹಿಳೆಯರಿಗೆ ರಾಜಕೀಯ ಪಾಲ್ಗೊಳ್ಳುವಿಕೆಯನ್ನು ಹೆಚ್ಚಿಸುತ್ತದೆ। ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವರ ಅಧಿಕಾರದ ಅವಧಿಯಲ್ಲಿ ಮಹಿಳಾ ಮೀಸಲಾತಿ ಮಸೂದೆ ಮೊದಲ ಬಾರಿಗೆ ಮುನ್ನೆಲೆಗೆ ಬಂತು। 1989 ರಲ್ಲಿ ರಾಜೀವ್ ಗಾಂಧಿ ಈ ವಿಚಾರದಲ್ಲಿ ಸಂವಿಧಾನಕ್ಕೆ ತಿದ್ದುಪಡಿ ತರಬೇಕು ಅಂತ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು। ಈ ಮಸೂದೆಯು ಗ್ರಾಮೀಣ ಮತ್ತು ನಗರ ಚುನಾವಣಾ ವ್ಯವಸ್ಥೆಗಳಲ್ಲಿ ಮಹಿಳೆಯರಿಗೆ ಮೂರನೇ ಒಂದು ಭಾಗದಷ್ಟು ಮೀಸಲಾತಿಯನ್ನು ಒದಗಿಸಬೇಕು ಅಂತ ಹೇಳುತ್ತದೆ। ಅಂದು ಲೋಕಸಭೆಯಲ್ಲಿ ಈ ಮಸೂದೆ ಅಂಗೀಕಾರವಾದರೂ ರಾಜ್ಯಸಭೆಯಲ್ಲಿ ಅಂಗೀಕಾರವಾಗಿಲ್ಲ। 1992 ಮತ್ತು 1993 ರಲ್ಲಿ ಪಿವಿ ನರಸಿಂಹರಾವ್ ಸರ್ಕಾರವು 72 ಮತ್ತು 73ನೇ ಸಾಂವಿಧಾನಿಕ ತಿದ್ದುಪಡಿ ಮಸೂದೆಗಳನ್ನು ಸಂಸತ್ನಲ್ಲಿ ಮರುಮಂಡನೆ ಮಾಡಿತು। ನಗರ ಮತ್ತು ಗ್ರಾಮೀಣ ಸ್ಥಳೀಯ ವ್ಯವಸ್ಥೆಗಳಲ್ಲಿ ಮಹಿಳೆಯರಿಗೆ ಶೇಕಡಾ 33% ಮೀಸಲಾತಿಯನ್ನು ಒದಗಿಸಲು ಇದನ್ನ ವಿನ್ಯಾಸಗೊಳಿಸಿತು। ಈ ಮಸೂದೆ ಉಭಯ ಸದನಗಳಲ್ಲಿ ಅಂಗೀಕಾರಗೊಂಡು ಕಾನೂನಾತ್ಮಕ ರೂಪವನ್ನು ಪಡೆದುಕೊಂಡಿದೆ। ಇದರ ಪರಿಣಾಮ ಇಂದು ದೇಶದಾದ್ಯಂತ ಪಂಚಾಯಿತಿ ಮತ್ತು ಮಹಾನಗರ ಪಾಲಿಕೆಗಳಲ್ಲಿ 15 ಲಕ್ಷ ಮಹಿಳೆಯರು ಸದಸ್ಯರಿದ್ದಾರೆ। ಮಹಿಳಾ ಮೀಸಲಾತಿಗೆ ಎದುರಾದ ಸವಾಲುಗಳೇನು? 1996 ರ ಸೆಪ್ಟೆಂಬರ್ 12 ರಂದು ದೇವೇಗೌಡರ ನೇತೃತ್ವದ ಸಂಯುಕ್ತ ರಂಗದ ಸರ್ಕಾರ ಮಹಿಳಾ ಮೀಸಲಾತಿಗೆ ಸಂಬಂಧಿಸಿದಂತೆ ಸಂಸತ್ನಲ್ಲಿ ಪ್ರಥಮ ಬಾರಿಗೆ 81ನೇ ಸಂವಿಧಾನ ತಿದ್ದುಪಡಿ ವಿಧೇಯಕವನ್ನು ತಂದಿತ್ತು। ಆದರೆ ಅದು ಲೋಕಸಭೆಯಲ್ಲಿ ಅಂಗೀಕಾರವಾಗಲಿಲ್ಲ। ಜಂಟಿ ಸಂಸದೀಯ ಸಮಿತಿಗೆ ಶಿಫಾರಸು ಮಾಡಲಾಗಿತ್ತು। 1996 ರ ಡಿಸೆಂಬರ್ ಅಲ್ಲಿ ಈ ಸಮಿತಿಯು ತನ್ನ ವರದಿಯನ್ನು ನೀಡಿತು। ಆದರೆ ಲೋಕಸಭೆ ವಿಸರ್ಜನೆಯಾದ ಮೇಲೆ ಯಾರು ಈ ಮಸೂದೆಯತ್ತ ಗಮನ ಹರಿಸಲಿಲ್ಲ। 2 ವರ್ಷಗಳ ನಂತರ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರವು ಈ ಮಹಿಳಾ ಮೀಸಲಾತಿ ಮಸೂದೆಯನ್ನು ಪ್ರಸ್ತಾಪ ಮಾಡಿತು। ಆಗಲೂ ಮಸೂದೆಗೆ ಬೆಂಬಲ ಸಿಕ್ಕಿಲ್ಲ। 1999 2002 ಹಾಗೂ 2003 ರಲ್ಲಿ ವಾಜಪೇಯಿ ಸರ್ಕಾರದ ಪ್ರಯತ್ನಗಳು ಸಂಸತ್ನಲ್ಲಿ ಮತ್ತೊಮ್ಮೆ ವಿಫಲವಾದವು। ಇದಾದ 5 ವರ್ಷಗಳ ನಂತರ ಮನಮೋಹನ್ ಸಿಂಗ್ ಸರ್ಕಾರ ಈ ಮಸೂದೆಯನ್ನು ಪ್ರಸ್ತಾಪ ಮಾಡಿತು। 2008 ರ ಮೇ 6 ರಂದು ರಾಜ್ಯಸಭೆಯಲ್ಲಿ ಮಂಡಿಸಲಾಗಿತ್ತು। 1996 ರಲ್ಲಿ ಇದಕ್ಕಾಗಿ ರಚಿಸಿದ್ದ ಸಮಿತಿ ಮಾಡಿದ 7 ಶಿಫಾರಸುಗಳ ಪೈಕಿ 5 ಶಿಫಾರಸುಗಳನ್ನು ಮಸೂದೆಯಲ್ಲಿ ಸೇರಿಸಲಾಗಿದೆ ಅಂತ ಅಂದಿನ ಯುಪಿಎ ಸರ್ಕಾರ ಮಾಹಿತಿ ಬಹಿರಂಗಪಡಿಸಿತು। ಕೆಲವೇ ದಿನಗಳಲ್ಲಿ ಈ ಮಸೂದೆಯನ್ನು ಸ್ಥಾಯಿ ಸಮಿತಿಗೆ ಕಳುಹಿಸಲಾಯಿತು। 2009 ಡಿಸೆಂಬರ್ ನಲ್ಲಿ ಸ್ಥಾಯಿ ಸಮಿತಿ ವರದಿ ಬಂದಿತು। 2010 ರಲ್ಲಿ ಲೋಕಸಭೆಯನ್ನ ವಿಸರ್ಜಿಸಲಾಗಿತ್ತು। ಈ ಮಸೂದೆಯನ್ನ ಪ್ರಧಾನಿ ಮೋದಿ ಸರ್ಕಾರ ಲೋಕಸಭೆಯಲ್ಲಿ ಇದುವರೆಗೆ ಪ್ರಸ್ತಾಪವೇ ಮಾಡಿರಲಿಲ್ಲ। ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ ಶೇಕಡಾ 33% ಮೀಸಲಾತಿ ಸಿಗಲಿದೆ। ಇದುವರೆಗೆ ಕರ್ನಾಟಕ, ಆಂಧ್ರಪ್ರದೇಶ, ತೆಲಂಗಾಣ, ತಮಿಳುನಾಡು, ಪುದುಚೇರಿ, ಕೇರಳ, ಅರುಣಾಚಲ ಪ್ರದೇಶ, ಅಸ್ಸಾಂ, ಗೋವಾ, ಗುಜರಾತ್, ಹಿಮಾಚಲ ಪ್ರದೇಶ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಮಣಿಪುರ, ಮೇಘಾಲಯ, ಒಡಿಶಾ, ಸಿಕ್ಕಿಂ ಹಾಗೂ ತ್ರಿಪುರ ವಿಧಾನಸಭೆಗಳಲ್ಲಿ ಮಹಿಳಾ ಪ್ರಾತಿನಿಧ್ಯ ಕಡಿಮೆ। ಈ ವಿಧಾನಸಭೆಗಳಲ್ಲಿ ಶೇಕಡ 10ಕ್ಕಿಂತ ಮಹಿಳಾ ಪ್ರತಿನಿಧಿಗಳು ಇದ್ದಾರೆ। ಬಿಹಾರ, ಹರಿಯಾಣ, ಪಂಜಾಬ್, ರಾಜಸ್ಥಾನ, ಉತ್ತರಾಖಂಡ್, ಉತ್ತರ ಪ್ರದೇಶ ಹಾಗೂ ದೆಹಲಿಯಲ್ಲಿ ಮಹಿಳಾ ಪ್ರಾತಿನಿಧ್ಯ ಶೇಕಡ 10ರಿಂದ 12 ನಡುವೆ ಇದೆ। ಛತ್ತೀಸ್ಗಢ ಶೇಕಡ 14.47, ಪಶ್ಚಿಮ ಬಂಗಾಳದಲ್ಲಿ ಶೇಕಡ 13.7 ಮತ್ತು ಜಾರ್ಖಂಡ್ ಅಲ್ಲಿ ಶೇಕಡ 12.5ರಷ್ಟಿದೆ। ಲೋಕಸಭೆಯ 543 ಸದಸ್ಯರ ಪೈಕಿ ಮಹಿಳೆಯ ಪಾಲು ಶೇಕಡ 15ರಷ್ಟಿದೆ। ರಾಜ್ಯಸಭೆಗೆ ಸಂಬಂಧಿಸಿದಂತೆ ಇದು ಕೇವಲ ಶೇಕಡ 14ರಷ್ಟು ಮಾತ್ರ ಇದೆ। ಮಹಿಳಾ ಮೀಸಲಾತಿ ಮಸೂದೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ। ಎಲ್ಲಾ ಸಾಮಾಜಿಕ ಜಾಲತಾಣಗಳಲ್ಲೂ ಲಭ್ಯ ಜಿ ಕನ್ನಡ ನ್ಯೂಸ್।